ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ಗ್ರಾಮ ಪಂಚಾಯಿತಿಗಳಿಗೆ ಕೊಡಮಾಡುವ 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆಯಲ್ಲಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅನ್ಯಾಯವಾಗಿದೆ ಅಂತ ಗ್ರಾಮ ಪಂಚಾಯತ್ ಸದಸ್ಯ ವಕೀಲ ಮಧುಸೂದನ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಪುರಸ್ಕಾರಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 134 ಪ್ರಶ್ನಾವಳಿಗಳ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಅಂಕಗಳನ್ನು ನೀಡಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗುವುದು. ಈ ಅಂತಿಮ ಪಟ್ಟಿಯಲ್ಲಿ ಹೆಮ್ಮನಹಳ್ಳಿ, ಭಾರತೀನಗರ ಮತ್ತು ಕದಲೂರು ಗ್ರಾಮ ಪಂಚಾಯತ್ಗಳ ಹೆಸರುಗಳಿದ್ದು, ನಮಗಿಂತ ಕಡಿಮೆ ಅಂಕ ಪಡೆದ ಭಾರತೀನಗರ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದ್ದಾರೆ ಅಂತ ದೂರಿದರು. ಈ ಆಯ್ಕೆಯ ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒಗಳ ಜೊತೆ ನವೆಂಬರ್ 3ರಂದು ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ನಡೆಸಲಾಗಿದ್ದು, ಹೆಮ್ಮನಹಳ್ಳಿ, ಭಾರತೀನಗರ ಗ್ರಾಮ ಪಂಚಾಯತ್ಗಳ ಅಂಕಗಳನ್ನು ಪರಿಶೀಲನೆ ನಡೆಸಲಾಗಿದ್ದು, ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತ್ಗೆ 21 ಹೆಚ್ಚು ಅಂಕಗಳು ಲಭಿಸಿರುವುದು ದೃಢಪಟ್ಟಿದೆ ಎಂದರು. ಭಾರತೀನಗರ ಗ್ರಾಮ ಪಂಚಾಯತ್ಗೆ ಅಂಕ ದೊರೆಯದ ಹಲವು ಭಾಗಗಳಿಗೆ 2 ದಿನಗಳಲ್ಲಿ ಕೃತಕ ದಾಖಲಾತಿ ಸೃಷ್ಟಿಸಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದರು. ಇದು ಮೇಲಾಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವ ವಂಚನೆಯು ಅಕ್ರಮವಾಗಿದೆ ಅಂತ ಗಂಭೀರ ಆರೋಪ ಮಾಡಿದರು. ಅಧಿಕಾರಿ ಮಟ್ಟದಲ್ಲಿ ಅನ್ಯಾಯವಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಳ್ಳದೆ ಹೋದಲ್ಲಿ ನ್ಯಾಯಾಲಯದ ಮೆಟ್ಟಿಲು ಇರುವುದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಸಿದರು. ಗೆ 2023 ಮತ್ತು 24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಯ ಆಯ್ಕೆಯಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ನಡೆಸ್ತಾ ಇದ್ದೀವಿ. ಈ ವಿಚಾರವಾಗಿ ನನ್ನ ಕೆಲವು ಅನಿಸಿಕೆಗಳೇನು ಅಂತ ಅಂದರೆ, ಮೇಲ್ಕಂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಆಯ್ಕೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒಂದು 134 ಪ್ರಶ್ನಾವಳಿಗಳು ಇರುತ್ತೆ. ಆ ಪ್ರಶ್ನಾವಳಿಗಳಲ್ಲಿ ಯಾರ್ಯಾವ ಪಂಚಾಯತಿಗೆ ಎಷ್ಟು ಅಂಕಗಳು ಬರ್ತದೆ ಅಂತ ಆಧಾರದ ಮೇಲೆ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಾರೆ. ಆದರೆ ಈ ಆಯ್ಕೆಯಲ್ಲಿ ಅಂತಿಮವಾಗಿ ಜಿಲ್ಲಾ ಮಟ್ಟಕ್ಕೆ ಯಮನಹಳ್ಳಿ ಪಂಚಾಯಿತಿ, ಭಾರತೀನಗರ ಮತ್ತು ಕದಲೂರು ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತವೆ. ಅಂತಿಮ ಸುತ್ತಿನ ಆಯ್ಕೆಯಲ್ಲಿ ಭಾರತೀನಗರ ಪಂಚಾಯಿತಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನಮಗೆ ತಿಳಿದು, ಅದಕ್ಕೆ ನಾವೊಂದು ಆಕ್ಷೇಪಣೆಯನ್ನು 25/9/2024ರಂದು ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪಂಚಾಯತ್ ರಾಜ್ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರವು ಕೂಡ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ರ ಮೇರೆಗೆ ನಮಗೆ ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿಯಿಂದ ಒಂದು ಕರೆ ಬರುತ್ತೆ ನಮ್ಮ ಪಿಡಿಒವರಿಗೆ. ಆ ಕರೆಯನ್ವಯ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷತೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಪಿಡಿಒ ದಿನಾಂಕ 3/9/2024ರಂದು ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಯಾವ ಈಗ ಭಾರತೀನಗರ ಮತ್ತು ಯಮನಹಳ್ಳಿ ಪಂಚಾಯಿತಿ ಮಧ್ಯೆ ಇರತಕ್ಕಂಥ ಅಂಕಗಳ ವ್ಯತ್ಯಾಸವನ್ನು ನಾವು ಕೂಲಂಕುಷವಾಗಿ ಡಾಕ್ಯುಮೆಂಟ್ ಸಮೇತ ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನಮ್ಮ ಯಮನಹಳ್ಳಿ ಗ್ರಾಮ ಪಂಚಾಯಿತಿಗೆ 21 ಹೆಚ್ಚು ಅಂಕಗಳು ಲಭಿಸ್ತದೆ. ಭಾರತೀನಗರಕ್ಕಿಂತ 21 ಹೆಚ್ಚು ಅಂಕಗಳು ನಮ್ಮ ಪಂಚಾಯಿತಿಗೆ ಲಭಿಸ್ತದೆ. ಆ ನಂತರ ಆ ವಿಚಾರಗಳನ್ನು ಅವರೆಲ್ಲ ಮನದಟ್ಟು ಮಾಡಿದಂಥ ಸಂದರ್ಭದಲ್ಲಿ ಅವರು ನಾಳೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಇದನ್ನು ಚರ್ಚಿಸಿ ನಾವು ಆಯ್ಕೆಯನ್ನು ಪ್ರಕಟಿಸ್ತೀವಿ, ನೀವು ಇನ್ನು ಹೊರಡಿ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟು ಮತ್ತು ಭರವಸೆಯನ್ನು ಕೊಟ್ಟು ಕಳಿಸ್ತಾರೆ. ನಂತರದ ಬೆಳವಣಿಗೆಯಲ್ಲಿ ನಾವು ಏನು ಆಕ್ಷೇಪಣೆ, ಭಾರತೀನಗರಕ್ಕೂ ನಮ್ಮ 21 ಅಂಕಗಳ ವ್ಯತ್ಯಾಸ ಇತ್ತು, ಆ ಅಂಕಗಳನ್ನು 2 ದಿನದಲ್ಲಿ ಮೇಲಧಿಕಾರಿಗಳು ಸರಿ ಮಾಡಿ ನಾವೇನೇ ನ್ಯೂನ್ಯತೆಗಳನ್ನ ತೋರಿಸಿದ್ದೋ ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಒದಗಿಸದ ಹಾಗೆ ಮಾಡಿಕೊಂಡು 2-3 ದಿನಗಳ ನಂತರ ಮತ್ತೆ ಭಾರತೀನಗರ ಗ್ರಾಮ ಪಂಚಾಯತಿಗೆ ಈ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ಅಂದರೆ ನಮ್ಮ ಸಮ್ಮುಖದಲ್ಲಿ 21 ಅಂಕಗಳು ನಮ್ಮ ಪಂಚಾಯತಿಗೆ ಹೆಚ್ಚು ಬಂದಿದ್ದು, ನಂತರದ 2 ದಿನದಲ್ಲಿ ನಮಗಿಂತ ಅವರಿಗೆ 7 ಅಂಕಗಳನ್ನು ಜಾಸ್ತಿ ಕೊಟ್ಟು ಈ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಅಂದರೆ ಸರ್ಕಾರಿ ಮಟ್ಟದಲ್ಲಿ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳು, ಮೋಸ, ವಂಚನೆ ಇವೆಲ್ಲ ನಡೀತಾ ಇದ್ದಾವೆ ಅನ್ನೋದನ್ನು ನಾವು
पत्रिका प्रकटणे माडि सुद्दिगोष्ठियल्लि हेमनहळ्ळि ग्राम पंचायति अध्यक्षे वीणा सदस्ये कमलाक्षी एच्.सी. उमेश नागेश एच्.के. नंदेश गौड़ हाजरिद्दरु।